ಈ ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಆದ್ರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮದುವೆಗಳು ಕ್ಯಾನ್ಸಲ್ ಆಗಲು ಹಲವಾರು ರೀತಿಯ ಕಾರಣಗಳಿರ್ತವೆ. ಆದರೆ ಮದುವೆಯ ಊಟಕ್ಕಾಗಿ ಮದುಮಗನೇ ಮದುವೆಯನ್ನು ಕ್ಯಾನ್ಸಲ್ ಮಾಡೋದು ಎಲ್ಲಾದರೂ ನೋಡಿದ್ದೀರಾ? ಈ ವರ್ಷ ಜೂನ್ 27ರಂದು ಒಡಿಶಾದಲ್ಲಿ ರಾಮಕಾಂತ್ ಪಾತ್ರ ಎಂಬಾತ ಮದುವೆ ಮಾಡ್ಕೊಳ್ತಿದ್ದ. ಮದುವೆಯನ್ನು ಹೆಣ್ಣಿನ ಕಡೆಯವರು ಮಾಡಿಸ್ತಿದ್ರು. ಮದುಮಗನನ್ನು ಅಂದರೆ ರಾಮಕಾಂತ್ನ ಹೆಣ್ಣಿನ ಕಡೆಯವರು ಊಟಕ್ಕೆ ಕರೆದುಕೊಂಡು ಹೋದಾಗ ಊಟಕ್ಕೆ ಅನ್ನ ಸಾಂಬಾರು ಇರೋದು ನೋಡಿ ಹರ್ಟಾದ ರಾಮಕಾಂತ್ ನನಗೆ ಮಟನ್ ಕರ್ರಿ ಬೇಕು ಅಂತ ಹಠ ಹಿಡಿದ. ಕೊನೆಗೆ ಹೆಣ್ಣಿನ ಕಡೆಯವರ ಜೊತೆ ಜಗಳವಾಡಿದ. ನಂತರ ಆ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿಕೊಂಡು ಮನೆಗೆ ಹೊರಟು ಹೋದ. ಇಲ್ಲಿ ಶಾಕಿಂಗ್ ವಿಷಯ ಏನಂದರೆ, ಈತ ಮದುವೆ ಸಮಾರಂಭದಿಂದ ಮನೆಗೆ ತಲುಪುವಷ್ಟರಲ್ಲಿ ಬೇರೆ ಹುಡುಗಿಯನ್ನು ಮದುವೆಯಾಗಿ ಹೋಗಿದ್ದ. ಐಸ್ಲ್ಯಾಂಡ್ನಲ್ಲಿನ ಒಂದು ಲಾ ಪ್ರಕಾರ ಅಲ್ಲಿನ ಕುದುರೆಗಳನ್ನು ಹೊರಗಿನ ದೇಶಗಳಿಗೆ ಮಾರುವಂತಿಲ್ಲ. ಒಂದು ವೇಳೆ ಅಲ್ಲಿನ ಕುದುರೆಗಳು ದೇಶ ದಾಟಿದರೆ ಮತ್ತೆ ಮರಳಿ ಆ ದೇಶಕ್ಕೆ ಬರುವಂತಿಲ್ಲ. ಐಸ್ಲ್ಯಾಂಡ್ನಲ್ಲಿ ಈ ರೂಲ್ ಯಾಕಿದೆ ಅಂದರೆ, ಐಸ್ಲ್ಯಾಂಡ್ ಒಂದು ಐಲ್ಯಾಂಡ್. ಸಾಮಾನ್ಯವಾಗಿ ಐಲ್ಯಾಂಡ್ನಲ್ಲಿರೋ ಜೀವಿಗಳಿಗೂ ದೊಡ್ಡ ದೊಡ್ಡ ಕಾಂಟಿನೆಂಟ್ಗಳಲ್ಲಿರೋ ಜೀವಿಗಳಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಹೊರಗಿನ ಜೀವಿಗಳ ಜೊತೆ ಇವುಗಳಿಗೆ ಕಾಂಟ್ಯಾಕ್ಟ್ ಇರೋದಿಲ್ಲ. ಇದೇ ಥರ ಐಸ್ಲ್ಯಾಂಡ್ನಲ್ಲಿರುವ ಕುದುರೆಗಳು ತುಂಬ ಪ್ರತ್ಯೇಕವಾಗಿದ್ದು ಇವುಗಳಲ್ಲಿ ರೋಗಗಳು ತುಂಬ ಅಂದರೆ ತುಂಬ ಕಡಿಮೆ ಬರ್ತವಂತೆ. ಒಂದು ವೇಳೆ ಈ ಕುದುರೆಗಳು ಹೊರಗಿನ ಕುದುರೆಗಳ ಜೊತೆ ಕಾಂಟ್ಯಾಕ್ಟ್ ಆಗಿ ಮತ್ತೆ ಆ ದೇಶದೊಳಗೆ ಬಂದರೆ ಹೊರಗಿನ ರೋಗಗಳು ಅಂಟಿಕೊಂಡು ಆ ದೇಶದ ಕುದುರೆಗಳಿಗೆ ಹರಡುವ ಸಾಧ್ಯತೆ ಇರುತ್ತೆ ಅಂತ ಹೊರಗಿನ ಕುದುರೆಗಳಿಗೆ, ಹೊರಹೋಗಿ ಬಂದ ಕುದುರೆಗಳಿಗೆ ಆ ದೇಶದಲ್ಲಿ ಪ್ರವೇಶವಿರೋದಿಲ್ಲ. ನಮ್ಮಲ್ಲಿ ತುಂಬ ಜನರಿಗೆ ಸಕ್ಸಸ್ ಆಗಬೇಕು ಅಂತ ಇರುತ್ತೆ. ಅತ್ಯಂತ ಸಕ್ಸಸ್ಫುಲ್ ಪರ್ಸನ್ ಅಂತ ಹೆಸರು ಗಳಿಸಿರೋ ವಾರನ್ ಬಫೆಟ್, ರಾಕೇಶ್ ಜುಂಜುನ್ವಾಲಾ ಕೂಡ ಸಕ್ಸಸ್ ಆಗಬೇಕು ಅನ್ನೋ ಬಯಕೆಯಿಂದಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಂಟರ್ ಆಗಿ ಈಗ ಸಾವಿರಾರು ಕೋಟಿ ಗಳಿಸ್ತಿದ್ದಾರೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕಿಂಗ್ ಅಂತ ಹೆಸರಿರೋ ರಾಕೇಶ್ ಜುಂಜುನ್ವಾಲಾ ಮೊದಲು ಕೇವಲ 5,000ದಿಂದಲೇ ಇನ್ವೆಸ್ಟ್ ಮಾಡಲು ಸ್ಟಾರ್ಟ್ ಮಾಡಿದರು. ಆ ರೀತಿ 5,000ದಿಂದ ಸ್ಟಾರ್ಟ್ ಮಾಡಿ ಈಗ 21,000 ಕೋಟಿ ಗಳಿಸಿದ್ದಾರೆ. ಇದಕ್ಕೆ ಅವರು ಮಾಡಿದ್ದಿಷ್ಟೇ, ಒಳ್ಳೆ ಕ್ವಾಲಿಟಿ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು. ಉದಾಹರಣೆಗೆ ಟೈಟನ್ ಅನ್ನೋ ಕಂಪನಿಯಲ್ಲಿ ರಾಕೇಶ್ ಜುಂಜುನ್ವಾಲಾ 3 ರೂಪಾಯಿಗೆ 6 ಕೋಟಿ ಶೇರ್ಗಳನ್ನು ಖರೀದಿಸಿದರು. ಈಗ ಟೈಟನ್ನ ಶೇರ್ ವ್ಯಾಲ್ಯೂ 1,650 ರೂಪಾಯಿಗಳಿಗಿಂತ ಜಾಸ್ತಿ. ಈ ರೀತಿ ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡೋದ್ರಿಂದ ಇನ್ನಷ್ಟು ಲಾಭ ಮಾಡಿಕೊಳ್ಬೋದು. ಆದ್ದರಿಂದ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮಗೆ ಖಂಡಿತವಾಗಿಯೂ ಒಂದು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಆದ್ದರಿಂದ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ಏಂಜಲ್ ಬ್ರೋಕಿಂಗ್ನಲ್ಲಿ ಫ್ರೀಯಾಗಿ 10 ನಿಮಿಷಗಳಲ್ಲೇ ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಈಗ ಫ್ರೀಯಾಗಿ ಕ್ರಿಯೇಟ್ ಮಾಡೋ ಅಕೌಂಟ್ ಫ್ಯೂಚರ್ನಲ್ಲಿ ಯೂಸ್ ಆಗ್ಬೋದು. ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ಕ್ರಿಯೇಟ್ ಮಾಡಿದವರಿಗೆ ನೆಕ್ಸ್ಟ್ ಮಂತ್ 15ರೊಳಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಆಗುತ್ತೆ. ಅಕೌಂಟ್ ಓಪನಿಂಗ್ ಕ್ಯಾಶ್ ಬ್ಯಾಕ್ ಬೇಕಾದವರು ಅಕೌಂಟ್ ಓಪನಿಂಗ್ ಕಂಪ್ಲೀಟ್ ಆದ ಸ್ಕ್ರೀನ್ಶಾಟ್ನ ಜೊತೆಗೆ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿರೋ ಮೊಬೈಲ್ ನಂಬರ್ಗೆ ಮೆಸೇಜ್ ಮಾಡಿ. ನನ್ನ ಚಿಕ್ಕ ಸಜೆಷನ್ ಏನಂದರೆ, ಇನ್ವೆಸ್ಟ್ ಮಾಡಲು ಇಂಟ್ರೆಸ್ಟ್ ಇರೋರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ನಂತರ ಇನ್ವೆಸ್ಟ್ ಮಾಡಿ. ಧ್ರುವ್ ಪ್ರಜಾಪತಿ ಅನ್ನೋ ಈ ವ್ಯಕ್ತಿ ನಮ್ಮ ದೇಶದಲ್ಲಿ ಇಷ್ಟು ದಿನ ಈ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಓಡಾಡ್ತಿರೋ 2 ಹೊಸ ಪ್ರಜಾತಿಗೆ ಸೇರಿದ ಜೇಡರ ಹುಳುಗಳನ್ನು ಕಂಡುಹಿಡಿದಿದ್ದಾನೆ. ಈಗ ನೀವು ನೋಡ್ತಾ ಇರೋ ಈ ಫೋಟೋಗಳು ಅವುಗಳದ್ದೇ. ಇದರಲ್ಲಿ ಒಂದಕ್ಕೆ ICS ತುಕಾರಾಮಿ ಅಂತ ಹೆಸರಿಟ್ಟು ತಾಜ್ ಹೋಟೆಲ್ ಟೆರರಿಸ್ಟ್ ಅಟ್ಯಾಕ್ನಲ್ಲಿ 23 ಬುಲೆಟ್ಸ್ ತಾಗಿ ಕಸಬ್ನ ಹಿಡಿದುಕೊಟ್ಟ ASI ತುಕಾರಾಮಿ ಅವರಿಗೆ ಡೆಡಿಕೇಟ್ ಮಾಡಿದ್ದಾನೆ. ಇನ್ನೊಂದರ ಹೆಸರು ಫಿಂಟೆಲ್ಲಾ ಚೊಲ್ಕಿ. ಇದಕ್ಕೆ ಆತನ ಫ್ರೆಂಡ್ ಆದಂತಹ ಕಮಲೇಶ್ ಚೊಲ್ಕೆಯ ಹೆಸರಿಟ್ಟಿದ್ದಾನೆ. ಈ ಹೊಸ ಸ್ಪೀಷೀಸ್ ಈತನಿಗೆ ಥಾಣೆ ಮತ್ತು ಮುಂಬೈನಲ್ಲಿ ಕಂಡುಬಂದಿವೆ. ಇನ್ನೂ ಈ ಪ್ರಪಂಚಕ್ಕೆ ಗೊತ್ತಿಲ್ಲದ ಎಷ್ಟೋ ಜೀವಿಗಳು ವಾಸಿಸ್ತಾ ಇವೆ. ಅವುಗಳಲ್ಲಿ ನೀವು ಒಂದನ್ನಾದರೂ ಯಾವತ್ತಾದರೂ ನೋಡಿರ್ಬೋದು ಅಥವಾ ಮುಂದೆ ನೋಡ್ಬೋದು. ಆದರೆ ಇಲ್ಲಿ ಸಮಸ್ಯೆ ಏನಂದರೆ, ಎಲ್ಲರಿಗೂ ಎಷ್ಟು ರೀತಿಯ ಪ್ರಾಣಿಗಳನ್ನು ಗುರುತಿಸಲಾಗಿದೆ ಅಂತ ಗೊತ್ತಿರೋದಿಲ್ಲ. ಆದರೆ ನಿಮಗೆ ಯಾವಾಗಾದರೂ ಯಾವುದಾದ್ರೂ ಪ್ರಾಣಿಯನ್ನು ನೋಡಿ ಇದು ವಿಚಿತ್ರವಾಗಿದೆ, ಇಂಥ ಜೀವಿಯನ್ನು ಇದುವರೆಗೂ ನೋಡಿಲ್ಲ ಅಂತ ಅನಿಸಿದರೆ ಅದನ್ನು ಫೋಟೋ ಅಥವಾ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಮತ್ತು ಸ್ವಲ್ಪ ಅದರ ಬಗ್ಗೆ ವಿವರಿಸಿ ಬರೆಯಿರಿ. ಒಂದು ವೇಳೆ ಅದು ಹೊಸ ಜೀವಿಯಾಗಿದ್ದರೆ ನಿಮ್ಮಿಂದ ಈ ಪ್ರಪಂಚಕ್ಕೆ ಒಂದು ಹೊಸ ಜೀವಿ ಪರಿಚಯವಾಗುತ್ತೆ. ಒಬ್ಬ ಕೈದಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಲು ಶಿಕ್ಷೆಯೊಂದೇ ದಾರಿ. ಕೈದಿಗಳಿಗೆ 10 ವರ್ಷಗಳು, 20 ವರ್ಷಗಳು, 30, 40 ವರ್ಷಗಳು ಕೂಡ ಜೈಲು ಶಿಕ್ಷೆಗಳು ಬೀಳ್ತಾ ಇರ್ತವೆ. ಅಷ್ಟು ವರ್ಷಗಳು ಜೈಲು ಶಿಕ್ಷೆ ಅನುಭವಿಸಿದ ವ್ಯಕ್ತಿಗೆ ತಾನು ಆ ತಪ್ಪು ಮಾಡಬಾರ್ದಾಗಿತ್ತು ಅನ್ನೋ ಒಂದು ಭಾವನೆ ಮೂಡುತ್ತೆ. ಕಾನೂನು ಕೂಡ ಆ ವ್ಯಕ್ತಿ ಎಲ್ಲರಂತೆ ಜೀವಿಸುವುದಕ್ಕೆ ಆತನಿಗೆ ಪಶ್ಚಾತ್ತಾಪ ಬರಲು ಅಷ್ಟು ವರ್ಷಗಳು ಶಿಕ್ಷೆ ವಿಧಿಸುತ್ತೆ. ಆದರೆ 30 ವರ್ಷಗಳು, 50 ವರ್ಷಗಳು ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪ ಪಟ್ಟು ಜೈಲಿನಿಂದ ಹೊರಬಂದು ಎಲ್ಲರಂತೆ ಸಾಮಾನ್ಯ ಜೀವನ ಅನುಭವಿಸಲು ಆಗೋದಿಲ್ಲ. ಯಾಕಂದರೆ ಆ ವ್ಯಕ್ತಿಗೆ ತನ್ನ ಯೌವನವೆಲ್ಲ ಆ ಜೈಲಲ್ಲೇ ಕಳೆದು ಹೋಗಿರುತ್ತೆ. ಹೊರಗೆ ಬರೋವಷ್ಟರಲ್ಲಿ ಮುದುಕ ಆಗಿರ್ತಾನೆ.
ಆದ್ರಿಂದ ಆ ಕೈದಿಗೆ 30-40 ವರ್ಷಗಳು ಜೈಲು ಶಿಕ್ಷೆ ಅನುಭವಿಸಿದ್ರೆ ಬರುವ ಪಶ್ಚಾತಾಪ ಒಂದೇ ದಿನದಲ್ಲಿ ಬರುವಂತೆ ಮಾಡಿದ್ರೆ ಆ ವ್ಯಕ್ತಿ ಎಲ್ಲರಂತೆ ಸಾಮಾನ್ಯ ಜೀವನ ಜೀವಿಸಲು ತುಂಬಾ ಟೈಮ್ ಇರುತ್ತೆ ಇದೇ ಐಡಿಯಾ ನ್ಯೂರೋ ಸೈಂಟಿಸ್ಟ್ ಗಳಿಗೂ ಬಂದಿದೆ ಅದೇನಂದ್ರೆ ಕೈದಿಗಳಿಗೆ ಒಂದು ದಿನ ಜೈಲು ಶಿಕ್ಷೆ ಸಾವಿರಾರು ವರ್ಷಗಳು ಜೈಲಲ್ಲಿ ಕಾಲ ಕಳೆದಿದ್ದಾರೆ ಅನ್ನೋ ಫೀಲಿಂಗ್ ಬರುವಂತೆ ಮಾಡೋದು ಇದಕ್ಕಾಗಿ ನ್ಯೂರೋ ಸೈಂಟಿಸ್ಟ್ ಗಳು ಒಂದು ಡ್ರಗ್ ನ ತಯಾರಿಸಿದ್ದಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ನಮಗೆ ಹ್ಯಾಪಿ ಆಗಿದ್ದಾಗ ಟೈಮ್ ಫಾಸ್ಟ್ ಆಗಿ ಹೋದಂತೆ ಅನಿಸುತ್ತೆ ದುಃಖದಲ್ಲಿದ್ದಾಗ ಅಥವಾ ಬೋರಿಂಗ್ ಆಗಿದ್ದಾಗ ಟೈಮ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ಆದ್ರಿಂದ ನ್ಯೂರೋ ಸೈಂಟಿಸ್ಟ್ ಗಳು ಟೈಮ್ ಸ್ಲೋ ಆಗಿ ಹೋಗ್ತಾ ಇದೆ ಅನ್ನೋ ಭಾವನೆ ಮೂಡಿಸುವ ಡ್ರಗ್ ನ ತಯಾರಿಸಿದ್ದಾರೆ ಇದನ್ನ ಇಂಜೆಕ್ಟ್ ಮಾಡಿದ ಕೈದಿಗಳಿಗೆ ಕೇವಲ 8 ತಾಸುಗಳು ಸಾವಿರಾರು ವರ್ಷಗಳು ಜೈಲಲ್ಲಿ ಕಳೆದಂತೆ ಅನಿಸುತ್ತಂತೆ ಇದಕ್ಕೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರಯೋಗಗಳು ನಡೀತಾ ಇವೆ ನೀವು ಬಕ್ಸರ್ ಜೈಲಿನ ಬಗ್ಗೆ ಕೇಳಿದಿರಾ ಈ ಜೈಲು ಗಲ್ಲು ಶಿಕ್ಷೆಗಳಿಗೆ ಫೇಮಸ್ ಈ ಜೈಲಿನಲ್ಲೇ ಗಾಂಧೀಜಿಯವರನ್ನು ಕೊಂದ ನಾಥುರಾಮ್ ಗಾಡ್ಸೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ ಅಫ್ಜಲ್ ಗುರು 1993ರಲ್ಲಿ ಬಾಂಬ್ ಬ್ಲಾಸ್ಟ್ಗೆ ಕಾರಣವಾದ ಯಾಕೂಬ್ ಮೇಮೋನ್ ಮತ್ತು ಮುಂಬೈ ಅಟ್ಯಾಕ್ಗೆ ಕಾರಣವಾದ ಅಜ್ಮಲ್ ಕಸಬ್ನ ಈ ಜೈಲಿನಲ್ಲೇ ಗಲ್ಲಿಗೇರಿಸಲಾಯಿತು ನಿರ್ಭಯಾದ ಕೈದಿಗಳನ್ನು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೈದಿಗಳನ್ನು ಇದೇ ಜೈಲಲ್ಲೇ ಗಲ್ಲಿಗೇರಿಸಲಾಗಿದೆ ಇದೇ ಜೈಲಲ್ಲೇ ಯಾಕೆ ಗಲ್ಲಿಗೇರಿಸ್ತಾರೆ ಅಂತ ಈಗ ನೋಡೋಣ ಈ ಜೈಲು 1880ರಲ್ಲಿ ಬ್ರಿಟಿಷರಿಂದ ಸ್ಥಾಪಿಸಲಾಯಿತು ಮೊದಲು ಬ್ರಿಟಿಷರು ಗಲ್ಲಿಗೇರಿಸಲು ಬೇಕಾದ ಹಗ್ಗವನ್ನು ಫಿಲಿಪೈನ್ಸ್ನಿಂದ ತರಿಸಿಕೊಳ್ತಾ ಇದ್ರು ಆದರೆ ಈ ಜೈಲನ್ನು ಸ್ಥಾಪಿಸಿದ ನಂತರ 1884ರಲ್ಲಿ ಬ್ರಿಟಿಷರು ಈ ಜೈಲಿಗೆ ಗಲ್ಲಿಗೇರಿಸುವ ಹಗ್ಗವನ್ನು ತಯಾರಿಸುವ ಒಂದು ಯಂತ್ರವನ್ನು ತರಿಸಿ ಈ ಜೈಲಲ್ಲೇ ಇರಿಸಿದ್ರು ಇದರ ನಂತರ ಇಂಡಿಯನ್ ಫ್ಯಾಕ್ಟರೀಸ್ ಆ್ಯಕ್ಟ್ ಪ್ರಕಾರ ಈ ಜೈಲಿಗೊಂದೇ ಗಲ್ಲಿಗೇರಿಸುವ ಹಗ್ಗವನ್ನು ತಯಾರಿಸುವ ಹಕ್ಕನ್ನು ಕೊಟ್ಟರು ಈ ಜೈಲಿನವರು ಬಿಟ್ಟರೆ ಬೇರೆ ಯಾರೂ ಆ ಹಗ್ಗವನ್ನು ತಯಾರಿಸಬಾರ್ದು ಗಲ್ಲಿಗೇರಿಸಲು ಯಾವುದಾದ್ರೂ ಒಂದು ಹಗ್ಗವನ್ನು ಬಳಸ್ಬೋದಲ್ಲ ಅದಕ್ಕೆ ಸ್ಪೆಷಲ್ ಆಗಿ ಯಾಕೆ ತಯಾರಿಸಬೇಕು ಅಂತ ನಿಮ್ಗೆ ಅನಿಸ್ಬೋದು ಈ ಹಗ್ಗ ಕೇವಲ ಗಲ್ಲು ಶಿಕ್ಷೆ ವಿಧಿಸಿದ ಕೈದಿಯ ಪ್ರಾಣ ತೆಗಿಬೇಕು ಅಷ್ಟೇ ಆದರೆ ಆತನ ಕುತ್ತಿಗೆಯ ಮೇಲೆ ಯಾವ ಗಾಯಗಳು ಮಾಡಬಾರ್ದು ಆದ್ರಿಂದ ಈ ಹಗ್ಗವನ್ನು ತುಂಬ ಮೆತ್ತಗೆ ಇರುವಂತೆ ತಯಾರಿಸ್ತಾರೆ ಆದರೆ ಹರಿದು ಹೋಗದಂತೆ ಸ್ಟ್ರಾಂಗ್ ಆಗಿ ಇರುತ್ತೆ ಈ ಹಗ್ಗವನ್ನು ತಯಾರಿಸಲು ಹತ್ತಿಯನ್ನು ಬಳಸಲಾಗುತ್ತೆ ಈ ಹತ್ತಿಯನ್ನು ಪಂಜಾಬ್ನಲ್ಲಿ ಬೆಳೆಸ್ತಾರೆ ಆ ಜೈಲಲ್ಲಿ ಈ ಹಗ್ಗವನ್ನು ಕೈದಿಗಳಿಂದಲೇ ತಯಾರಿಸಲಾಗುತ್ತೆ ಆದರೆ ಈ ಹಗ್ಗವನ್ನು ತಯಾರಿಸುವ ಕೈದಿಗಳು ಜೀವಿತಾವಧಿ ಶಿಕ್ಷೆಯನ್ನು ಅನುಭವಿಸೋರಾಗಿರಬೇಕು ಮರಣ ಶಿಕ್ಷೆ ವಿಧಿಸಿರುವ ಕೈದಿಗಳನ್ನು ಈ ಹಗ್ಗ ತಯಾರಿಸಲು ಸೇರಿಸಿಕೊಳ್ಳೋದಿಲ್ಲ ಭಾರತದಲ್ಲಿ ಎಲ್ಲಿ ಗಲ್ಲು ಶಿಕ್ಷೆಗಳಾದರೂ ಆ ಕೈದಿಗೆ ನೇಣು ಹಾಕೋಕೆ ಇದೇ ಜೈಲಿನಿಂದ ಹಗ್ಗವನ್ನು ತರಲಾಗುತ್ತೆ ಪೂರ್ತಿಯಾಗಿ ಲಾಕ್ಡೌನ್ ಆಗಿ ಬಸ್ಸು ಆಟೋ ಟ್ಯಾಕ್ಸಿಗಳಿಲ್ಲದ ದಿನದಂದು ನಿಮ್ಮ ಮನೆಯಲ್ಲಿ ಯಾವುದೋ ಫಂಕ್ಷನ್ಗೆ ಸಾಮಾನುಗಳನ್ನು ಖರೀದಿಸಿ ನೀವು ನಿಮ್ಮ ಫ್ರೆಂಡ್ ಕಾರ್ ಹಾಕಿಕೊಂಡು ಮನೆಗೆ ಹೋಗ್ತಾ ಇದ್ದೀರಾ ಆದರೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನಿಮ್ಮ ಫಂಕ್ಷನ್ಗೆ ಬರಲು ಇಬ್ಬರು ವ್ಯಕ್ತಿಗಳು ಆಟೋಗಳಿಗಾಗಿ ಕಾಯ್ತಾ ಇದ್ದಾರೆ ಆದರೆ ಆ ದಿನ ಯಾವ ಆಟೋಗಳು ಬರೋದಿಲ್ಲ ಅಂತ ನಿಮಗೆ ಗೊತ್ತು ಅವರಿಬ್ಬರನ್ನು ನಿಮ್ಮ ಕಾರಲ್ಲಿ ಹತ್ತಿಸಿಕೊಂಡು ಹೋಗೋಣ ಅಂದರೆ ನಿಮ್ಮ ಕಾರಲ್ಲಿ ಸಾಮಾನುಗಳಿರೋದ್ರಿಂದ ಕೇವಲ ಒಬ್ಬರಿಗೆ ಮಾತ್ರ ಸೀಟ್ ಇದೆ ಇಲ್ಲಿ ವೇಟ್ ಮಾಡ್ತಿರೋ ಅವರಿಬ್ಬರಲ್ಲಿ ಒಬ್ಬರು ವಯಸ್ಸಾದವರು ಇನ್ನೊಬ್ಬರು ನಿಮ್ಮ ಕ್ರಶ್ ಅಂದರೆ ನೀವು ತುಂಬ ಇಷ್ಟಪಡೋರು ಅವರಿಬ್ಬರಲ್ಲಿ ಯಾರನ್ನ ಹತ್ತಿಸಿಕೊಂಡು ಹೋಗ್ತೀರಿ ಇಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮ್ಮ ಫ್ರೆಂಡ್ಗೂ ಡ್ರೈವಿಂಗ್ ಬರುತ್ತೆ ಇಲ್ಲಿ ನೀವು ಸ್ಮಾರ್ಟ್ ಆದರೆ ಒಂದು ಕೆಲಸ ಮಾಡ್ತೀರಿ ಅದೇನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಆನ್ಸರ್ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಷ್ಟು ಈ ವಿಡಿಯೋದಲ್ಲಿನೇ ಫ್ಯಾಕ್ಟ್ಸ್ ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ಫ್ಯಾಕ್ಟ್ಸ್ ಜೊತೆಗೆ ಸಿಗೋಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಲು ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ಏಂಜಲ್ ಬ್ರೋಕಿಂಗ್ನಲ್ಲಿ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್